फ्रेंड्स वेलकम बैक टू माय चैनल नानु निम्म प्रीतिया लता नवीन ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಜುಲೈ 14ನೇ ತಾರೀಕಿನಿಂದ ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನಿನ್ನೆ ಕ್ಯಾಬಿನೆಟ್ ಸಭೆ ಆದ ತಕ್ಷಣ ತಿಳಿಸ್ಕೊಟ್ಟಿದ್ದಾರೆ ಸೋ ತುಂಬಾ ಜನ ಕೇಳ್ತಾ ಇರುವಂತ ಒಂದು ಕ್ವೆಶ್ಚನ್ ಏನಂದ್ರೆ ಅರ್ಜಿ ಫಾರಂ ಎಲ್ಲಿ ಸಿಗುತ್ತೆ ಈ ರೀತಿ ಅರ್ಜಿ ಫಾರಂ ಎಲ್ಲಿ ಸಿಗುತ್ತೆ ಹಾಗೇನೇ ಆನ್ಲೈನ್ ಅಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಿದ್ರೆ ಹೇಗೆ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ಸೋ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೇನೇ ಕೆಲವೊಂದು ಡಾಕ್ಯುಮೆಂಟ್ಸ್ ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಿನ್ನೆ ಕ್ಯಾಬಿನೆಟ್ ಸಭೆ ಆದ ತಕ್ಷಣ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಆರಾಮಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಸೋ ಏನೇನ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಸ್ನೇಹಿತರೆ ಹಾಗೇನೇ ನನ್ನ ಚಾನೆಲ್ನ ನೀವೇನಾದರೂ ಮೊದಲನೇ ಸಾರಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೇನೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗೇನೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೇನೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ತಪ್ಪದೆ ನೀವೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ತುಂಬಾ ದಿನದಿಂದ ಮಹಿಳೆಯರು ತುಂಬಾ ಕುತೂಹಲದಿಂದ ಕಾಯ್ತಾ ಇರುವಂತ ಒಂದು ವಿಚಾರ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ನೇಹಿತರೆ ಸೋ ಯಾವಾಗ ಅಪ್ಲಿಕೇಶನ್ ಹಾಕುವಂತದ್ದು ಹಾಗೇನೇ ತುಂಬಾ ಡಿಲೇ ಆಯ್ತು ಇದು ನಿಜವಾಗ್ಲೂ ಓಪನ್ ಆಗುತ್ತಾ ಅನ್ನೋದು ತುಂಬಾ ಎಲ್ಲರಿಗೂ ಕೂಡ ಗೊಂದಲ ಇತ್ತು ಸೋ ಒಂದು ಗೊಂದಲಕ್ಕೆ ನಿನ್ನೆ ಒಂದು ಪರಿಹಾರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಸೋ ಜುಲೈ 14ನೇ ತಾರೀಕಿನಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಸೋ ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೇನೇ ಏನೇನು ಡಾಕ್ಯುಮೆಂಟ್ಸ್ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನೀವು ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಸೋ ನಾನು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೇನೇ ಎಲ್ಲಿ ಅರ್ಜಿ ಫಾರಂ ಸಿಗುತ್ತೆ ಹಾಗೇನೇ ಯಾವ ಲಿಂಕ್ ಇಂದ ಅಂದ್ರೆ ನೀವು ಯಾವ ಆಪ್ ಇಂದ ನೀವು ಅರ್ಜಿಯನ್ನ ಹಾಕಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಸ್ನೇಹಿತರೆ ಯಾರು ಅರ್ಜಿಯನ್ನ ಹಾಕಬೇಕು ಅಂತ ಇದಿರೋ ಸೋ ಅವರು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಬಹಳ ಮುಖ್ಯವಾಗಿ ಇರಬೇಕು ಅಂದ್ರೆ ಮನೆ ಯಜಮಾನಿಯಲ್ಲಿ ಹೆಸರು ಯಾರನ್ನ ನೀವು ಅತ್ತೆ ಆಗಿರಬಹುದು ಸೊಸೆ ಆಗಿರಬಹುದು ಅಥವಾ ನಿಮ್ಮ ಮಗಳ ಆಗಿರಬಹುದು ಯಾರು ಅರ್ಜಿಯನ್ನ ಸಲ್ಲಿಸ್ತಾರೋ ಅವರ ಹೆಸರು ಮೊದಲನೆಯದಾಗಿ ರೇಷನ್ ಕಾರ್ಡ್ ಅಲ್ಲಿ ಇರಬೇಕು ಅಂತ ಕೂಡ ಫಸ್ಟ್ ಇರುವಂತ ಒಂದು ಪ್ರೊಸೀಜರ್ ಅಂತಾನೆ ಹೇಳಬಹುದು ಸೋ ನೀವು ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ನಿಮಗೆ ಅರ್ಜಿ ಎಲ್ಲಿ ಸಿಗುತ್ತೆ ಅನ್ನೋದು ತುಂಬಾ ಜನ ಗೊಂದಲ ಅಂತಾನೆ ಹೇಳಬಹುದು ಸೋ ಈ ಅರ್ಜಿ ಫಾರಂ ನಿಮಗೆ ಸಿಗುವಂತದ್ದು ಆಫ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸ್ತೀರಾ ಅಂದ್ರೆ ಸೋ ನಿಮಗೆ ಬೆಂಗಳೂರು ಒನ್ನಲ್ಲಿ ಸಿಗುತ್ತೆ ಹಾಗೇನೆ ಗ್ರಾಮ ಒನ್ನಲ್ಲಿ ಸಿಗುತ್ತೆ ಕರ್ನಾಟಕ ಒನ್ನಲ್ಲೂ ಕೂಡ ನಿಮಗೆ ಅರ್ಜಿ ಸಿಗುತ್ತೆ ಸ್ನೇಹಿತರೆ ಸೋ ಇಲ್ಲಿ ನೀವು ಅರ್ಜಿಯನ್ನ ತಗೊಂಡು ಆರಾಮಾಗಿ ನೀವು ಸೋ ಯಾವುದೇ ರೀತಿ ಚಾರ್ಜಸ್ ಅನ್ನ ಕೊಡದೆ ಫಾರಂ ಅನ್ನು ತಗೊಂಡು ಪೂರ್ತಿಯಾಗಿ ಫಿಲ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೇನೆ ನೀವೇನಾದ್ರು ಸೈಬರ್ ಸೆಂಟರ್ ಅಲ್ಲಿ ಹೋಗಿ ಅರ್ಜಿ ತಗೊಂಡು ಏನಾದ್ರು ಅರ್ಜಿಯನ್ನ ಸಲ್ಲಿಸ್ತೀರಿ ಅಂದ್ರೆ ಅದು ಗೌರ್ಮೆಂಟ್ ದಲ್ಲ ಆಗಿರುತ್ತೆ ಅವರ ಪ್ರೈವೇಟ್ ಆಗಿರುತ್ತೆ ಆಗ ನೀವು ಅವರು ಕೇಳಿರುವಷ್ಟು ಅಮೌಂಟ್ ನ ನೀವು ಕೊಡಬೇಕಾಗುತ್ತೆ ಅದೇ ನೀವು ಗೌರ್ಮೆಂಟ್ ಆಫೀಸ್ ಏನ್ ನಾನು ಬೆಂಗಳೂರು ಒಂದು ಗ್ರಾಮ ಒಂದು ಹಾಗೇನೆ ನಿಮ್ಗೆ ಸೊ ಕರ್ನಾಟಕ ಬಂದಂತ ಏನ್ ಹೇಳಿದ್ರೆ ಅಲ್ಲಿ ನೀವು ಅರ್ಜಿಯನ್ನ ತಗೊಂಡ್ರೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಸ್ನೇಹಿತರೆ ಹಾಗೇನೆ ಈ ಜುಲೈ 14ನೇ ತಾರೀಕಿಂದ ಏನ್ ಅರ್ಜಿ ಸಲ್ಲಿಸುವಂತಹ ಪ್ರೊಸೀಜರ್ ಏನ್ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟೇ ದಿನ ಲಿಮಿಟೇಷನ್ ಅಂತ ಏನ್ ಇಟ್ಟಿಲ್ಲ ಅವರು ಸೊ 3 ಮಂತ್ಸ್ ಅಥವಾ 1 ಮಂತ್ ಅಲ್ಲಿ ಇದನ್ನ ಅರ್ಜಿಯನ್ನ ಹಾಕ್ಬೇಕು ಅಂತ ಯಾವುದೇ ರೀತಿ ಲಿಮಿಟೇಷನ್ ಇಟ್ಟಿಲ್ಲ ಸೊ ಇದಕ್ಕೆ ಯಾವುದೇ ರೀತಿ ಕಾಲಮಿತಿ ಇಲ್ಲ ನಿಮಗೆ ಅನುಗುಣವಾದ ಹಾಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೇನೆ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತೀನಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಏನಾದ್ರು ಅರ್ಜಿ ಸಲ್ಲಿಸ್ತೀವಿ ಅಂತ ಅಂದ್ರೆ ಸೊ ಅದು ಗೃಹಲಕ್ಷ್ಮಿ ಅಂತ ಒಂದು ಆಪ್ ನ ಬಿಟ್ಟಿದ್ದಾರೆ ಇನ್ನೂ ಕೂಡ ಆ ಆಪ್ ಓಪನ್ ಆಗಿಲ್ಲ ಸೊ ಅದೇ ತರ ತುಂಬಾ ಡೂಪ್ಲಿಕೇಟ್ ಆಪ್ ಗಳೆಲ್ಲ ಕೂಡ ಆಗಿದೆ ಆಲ್ರೆಡಿ ನೀವು ಪ್ಲೇ ಸ್ಟೋರ್ ಅಲ್ಲಿ ನೋಡಬಹುದು ಗೃಹಲಕ್ಷ್ಮಿ ಅಂತ ಯೋಜನೆ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ಗೃಹಲಕ್ಷ್ಮಿ ಅಂತ ಟೈಪ್ ಮಾಡಿದ ತಕ್ಷಣನೇ ತುಂಬಾ ಆಪ್ ಗಳು ಅದೇ ತರ ಬರುತ್ತೆ ಗೃಹಲಕ್ಷ್ಮಿ ಅಂತ ಅದ್ ಯಾವ್ದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಸೊ ನೀವು ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನೂ ಕೂಡ ಆ ಆಪ್ ನ ಬಿಟ್ಟಿಲ್ಲ ಸೊ ಬಿಟ್ಟಿದ ತಕ್ಷಣ ನಾನು ಕೂಡ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅವರು ಕೂಡ ನಿಮ್ಗೆ ಟಿವಿ ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ಹಾಗೆ ನಿಮ್ಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಯೂಸ್ ಮಾಡದೆ ಕೂಡ ಅದರಲ್ಲೂ ಕೂಡ ಬರುತ್ತೆ ಆಗ ನೀವು ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಆಗ ನೀವು ಡೌನ್ಲೋಡ್ ಮಾಡ್ಕೊಳಕ್ ಹೋಗಿ ಅಲ್ಲಿ ತನಕ ಯಾವುದೇ ರೀತಿಯಂತಹ ಈ ರೀತಿ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಳೋದು ಅಥವಾ ನೀವು ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ಹೋಗುವಂತದ್ ಕೆಲಸವನ್ನ ಮಾಡಬೇಡಿ ಸ್ನೇಹಿತರೆ ಅದನ್ನ ಇನ್ನೂ ಕೂಡ ಬಿಟ್ಟಿಲ್ಲ ಹಾಗೇನೆ ನೀವು ಆನ್ಲೈನ್ ಅಲ್ಲಿ ಅಲ್ಲ ಆಫ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕು ಅಂತ ನಿಮ್ಗೆ ಕೇಳೋದಾದ್ರೆ ಸ್ನೇಹಿತರೆ ನೀವು ತಗೊಂಡು ಹೋಗ್ಬೇಕಾಗಿರುವಂತಹ ಬಹಳ ಮುಖ್ಯವಾಗಿರುವಂತಹ ಡಾಕ್ಯುಮೆಂಟ್ಸ್ ರೇಷನ್ ಕಾರ್ಡ್ ಹಾಗೇನೆ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೋ ರೇಷನ್ ಕಾರ್ಡ್ ಹಾಗೇನೆ ಅವರ ಆಧಾರ್ ಕಾರ್ಡ್ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ನಿಮ್ಮ ಗಂಡನ
आधार कार्ड इष्टु तगोंड्रे साकु आरामागि निम्म अर्जियन्न सल्लिसबहुदु। सो तुंबा जन केळुवंतद्दु नन्न आधार कार्ड अल्लि नन्न मोबाइल नंबर इल्ल, नानु आधार कार्ड माडिसबेकाद्रे बेरे मोबाइल नंबर इत्तु, सो ईग बेरे मोबाइल नंबर इदे, एनु माडोदु अंत। आतर ऐनारु इद्रे स्नेहितरे निम्म नियरेस्ट अल्लि बेंगळूरु वन अथवा सो आधार सेंटर केंद्रगळेल्ल इरुत्तल्वा अल्लि होगिबिट्टु फस्ट हमबिट मोबाइल नंबर न चेंज मास्कोली। सो नहीं यूज मोबाइल नंबर ऐन अदे मोबाइल नंबर न आधार कार्डिगू कूड़ा एंट्री मासी 24 hours अल निम्गे आ मोबाइल नंबर अपडेट आगते। गृहलक्ष्मी योजना अर्जी सल्लिसलिक्के होदागा सो निम्गे ओंदु ओटीपी बरुत्ते, आ ओटीपी अन्नु हेळ्लिक्कू कूड निम्गे ईजी आगुत्ते। सो हागेने बैंक इंद बरुवंत डीटेल्स एनिरुत्ते अदन्नु कूड निम्गे ईजी आगुत्ते अंतने हेळबहुदु स्नेहितरे। सो निम्गे बैंक अल्लि कूड निम्म आधार कार्ड लिंक आगिरबेकु, इष्टु डाक्युमेंट्स इद्रे साकु स्नेहितरे आरामागि नीवु अर्जियन्न सल्लिसबहुदु। सो ईग नोडि नीवु बंद्बिट्टु फस्ट नीवु रेशन कार्ड हागेने आधार कार्ड बैंक पासबुक हागेने बैंक पासिगे आधार बुक आधार कार्ड लिंक आगिदेयल्ल अंत चेक माडिसबेकु। लिंक आगिल्ल अंद्रे नियर बैंक अल्लि होगिबिट्टु लिंक माडिसि अदक्के 1000 रुपीस अंत इरुत्ते चार्जेस। सो नीवु लिंक माडिसलिक्के आधार कार्ड इन्नू कूड लिंक आगिल्ल अंद्रे 1000 रुपीस चार्जेस इदे। सो नीवु पे माडिबिट्टु लिंक माडिसबेकागुत्ते बैंक अल्लि स्नेहितरे। हागे पोस्ट आफीस अल्लि इरुव अकौंट अन्नु तगोंडु होगि नीवु अपडेट माडि अंद्रे खंडित माडल्ल अवरु। सो निम्म बैंक अपडेट आगबेकु, याकंद्रे निमगे प्रति तिंगळु 2000 रूपाय निम्म अकौंट गे बरोद्रिंद ನಿಮ್ಮ ಬ್ಯಾಂಕ್ ಅಪ್ಡೇಟ್ ಆಗಬೇಕು। ನಿಮ್ಮ ಮೊಬೈಲ್ ನಂಬರ್ ಕೂಡ ಅದೇ ಕೊಡೋದ್ರಿಂದ ನಿಮ್ಮ ಬ್ಯಾಂಕ್ ಗೆ ಬಂದಿರುವಂತ ಅಮೌಂಟ್ ಸೋ ನಿಮ್ಮೂ ಕೂಡ ಮನೆಯಲ್ಲೇ ನೀವು ಈಜಿಯಾಗಿ ಮೊಬೈಲ್ ಅಲ್ಲಿ ನೋಡ್ಕೊಬಹುದು ಸ್ನೇಹಿತರೆ। ಹಾಗೇನೇ ಸೋ ಈ ಅರ್ಜಿನ ಆಫ್ಲೈನ್ ಅಲ್ಲಿ ಸಲ್ಲಿಸೋರು ನಮ್ಮ ಹಸ್ಬೆಂಡ್ ಇಲ್ಲ ಅಥವಾ ಡೆತ್ ಆಗಿದ್ದಾರೆ ಅಥವಾ ನೀವೇನಾದ್ರು ಸೋ ಡಿವೋರ್ಸ್ ಆಗಿದ್ದಾರೆ ಅನ್ನೋರು ಅಥವಾ ಬಿಟ್ಟು ಹೋಗಿದ್ದಾರೆ ಅನ್ನೋರು ಏನ್ ಮಾಡಬೇಕು ಅಂದ್ರೆ ಸೋ ನಿಮ್ಮ ಡಾಕ್ಯುಮೆಂಟ್ಸ್ ಮಾತ್ರ ತಗೊಂಡೋದ್ರೆ ಸಾಕು ಸ್ನೇಹಿತರೆ, ಯಾವುದೇ ರೀತಿ ಅವರ ಹಸ್ಬೆಂಡಿನ ಡಾಕ್ಯುಮೆಂಟ್ಸ್ ಬೇಡ। सो निम्म डॉक्यूमेंट्स ना तगोंड होद्रे साकु। तुम्बा जन केल्ता इरोदु डेथ सर्टिफिकेट तगोंड होग्लेबेका मेडम नम्मत्र इल्ल एनु माडबेकु अंत केल्ता इदीरा, यावदे रीति इल्ल, यावदे रीति अवर हस्बेंडिन डॉक्यूमेंट्स आवश्यकते इल्ल। हागे निम्म डॉक्यूमेंट्स ना इष्टु नानु एनु तिळिसकोट्टे फस्टु अष्टु डॉक्यूमेंट्स ना तगोंड होद्रे साकु, नीवु आरामागि आफ्लैन अल्लि अर्जियन्न सल्लिसबहुदु। ಹಾಗೇನೆ ಯಾರು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೋಗ್ತಿರೋ ಮನೆ ಯಜಮಾನಿ ಆಗಿರ್ತಾರೋ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ತಾರೋ ಅವರದು ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಸ್ನೇಹಿತರೆ। ಹಾಗೇನೆ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಹಾಕ್ತೀವಿ, ಮನೆಯಲ್ಲೇ ಕುತ್ಕೊಂಡು ಅರ್ಜಿಯನ್ನ ಹಾಕ್ತೀವಿ ಅಥವಾ ಸೈಬರ್ ಸೆಂಟರ್ ಗೆ ಹೋಗಿ ಅರ್ಜಿಯನ್ನ ಹಾಕ್ತೀರಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೇನೆ ಬ್ಯಾಂಕ್ ಪಾಸ್ಬುಕ್ ಹಾಗೇನೆ ಒಂದು ಫೋಟೋ ಏನಿರುತ್ತೆ ಅದು ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ। ಸೋ ಮೊಬೈಲ್ ಅಲ್ಲೇ ಹಾಕ್ತೀನಿ ಅನ್ನೋರು ಅದರದ್ದು ಒಂದು ಫೋಟೋ ತೆಗೆದಿಟ್ಕೊಳ್ಳಿ। ಹಾಗೇನೆ ಅವಾಗ ನೀವು ಯಾವ ರೀತಿ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಬೇಕು ಅಂತ ನಾನು ಕೂಡ ನನ್ನ ಮೊಬೈಲ್ ಅಲ್ಲಿ ಹಾಕ್ಬಿಟ್ಟು ನಿಮಗೆ ಸೋ ವಿಡಿಯೋ ಕೂಡ ಮಾಡ್ತೀನಿ 14ನೇ ತಾರೀಕೆ ದಿನ। ಹಾಗೆ ನೀವು ಸೈಬರ್ ಸೆಂಟರ್ ಅಲ್ಲಿ ಅವರು ಎಲ್ಲ ಕೂಡ ಸ್ಕ್ಯಾನ್ ಮಾಡ್ಕೊಂಡು ಅವರು ಕೂಡ ಆರಾಮಾಗಿ ಅರ್ಜಿಯನ್ನ ಸಲ್ಲಿಸುತ್ತಾರೆ। ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಆರಾಮಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ। ಇದೆ 14ನೇ ತಾರೀಕು ಜುಲೈ ತಿಂಗಳಲ್ಲಿ ಅರ್ಜಿ ಓಪನ್ ಆಗುತ್ತೆ ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ। ಸೋ ನಿಮಗೆ ಅರ್ಜಿ ಬೇಕು ಅನ್ನೋರು ಈ ರೀತಿ ಅರ್ಜಿಯನ್ನ ನೀವು ಆಫ್ಲೈನ್ ಅಲ್ಲಿ ಸೆಂಡ್ ಮಾಡ್ತೀರಿ ಅನ್ನೋರು ಗ್ರಾಮ 1 ಬೆಂಗಳೂರು 1 ಹಾಗೇನೇ ಕರ್ನಾಟಕ 1 ಅಲ್ಲಿ ಅರ್ಜಿ ಸಿಗುತ್ತೆ। ಸೋ ನಿಮಗೆ ಸೈಬರ್ ಸೆಂಟರ್ ಅಲ್ಲೂ ಕೂಡ ಈ ಅರ್ಜಿ ಸಿಗಬಹುದು। ಸೋ ಅಲ್ಲಿ ನಿಮಗೆ ಚಾರ್ಜಸ್ ಆಗುತ್ತೆ। ಸೋ ನಾನು ಏನು ಈಗ ಗವರ್ನಮೆಂಟ್ ಆಫೀಸ್ ಅಲ್ಲಿ ಏನು ತಿಳಿಸ್ಕೊಟ್ಟೆ ಅಲ್ಲಿ ಯಾವುದೇ ರೀತಿ ನಿಮಗೆ ಚಾರ್ಜಸ್ ಇರೋದಿಲ್ಲ ಸ್ನೇಹಿತರೆ। ಸೋ ಈ ಫಾರಂ ಅಲ್ಲಿ ಏನೇನ್ ಇದೆ ಅಂತ ಹೇಳೋದಾದ್ರೆ ಇದೇ ರೀತಿ ಇರುತ್ತೆ ಫಾರಂ, ನಾನು ಸೈಡ್ ಅಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡಬಹುದು। ಮನೆ ಯಜಮಾನಿಯ ಹೆಸರು ಅಂತ ಇರುತ್ತೆ ಅಲ್ಲಿ ನೀವು ಹೆಸರನ್ನ ಟೈಪ್ ಮಾಡಬಹುದು। ಸೋ ಆರಾಮಾಗಿ ನೀವು ಮನೆಯಲ್ಲೇ ಬರ್ಕೊಂಡು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರು ಹೋಗಿ ನಾನು ತಿಳಿಸ್ಕೊಟ್ಟಿರುವ ಹಾಗೆ ಗ್ರಾಮ 1 ಬೆಂಗಳೂರು 1 ಕರ್ನಾಟಕ 1 ಅಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಕೂಡ ಬರಬಹುದು ಸ್ನೇಹಿತರೆ। ಮನೆಯ ಯಜಮಾನಿಯ ಹೆಸರು ಮತ್ತು ವಿಳಾಸವನ್ನ ಎಂಟ್ರಿ ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನು ಇರುತ್ತೆ ಅದೇ ಅಡ್ರೆಸ್ ಅನ್ನು ಎಂಟ್ರಿ ಮಾಡಿ। ಸೋ ಅಡ್ರೆಸ್ ಏನಾದರೂ ಚೇಂಜ್ ಆಗಿದ್ರೆ ಸೋ ನೀವು ಈಗಲೇ ಆಧಾರ್ ಕಾರ್ಡ್ ನ ಚೇಂಜ್ ಮಾಡಿಸೋ ಅಡ್ರೆಸ್ ಕೂಡ ಚೇಂಜ್ ಮಾಡಿಸ್ಕೊಬಹುದು ಸ್ನೇಹಿತರೆ। ಮನೆಯ ಯಜಮಾನಿಯ ಆಧಾರ್ ಸಂಖ್ಯೆ ಯಾರು ಅಪ್ಲಿಕೇಶನ್ ಹಾಕ್ತಾರೋ ಅವರ ಆಧಾರ್ ಸಂಖ್ಯೆನ ಬರೀಬೇಕು। ಹಣ ಪಾವತಿ ಮಾಡಬೇಕಾದ ಮನೆಯ ಯಜಮಾನಿಯ ಖಾತೆ ಹಾಗಂದ್ರೆ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ನೀವು ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೇನೇ ಐಎಫ್ಎಸ್ಸಿ ಕೋಡ್ ನ ಎಂಟ್ರಿ ಮಾಡಬೇಕು। ಯಾವುದೇ ರೀತಿಯಾಗಿ ತಪ್ಪಾಗಿ ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ। ಹಾಗೇನೇ ಹಸ್ಬೆಂಡಿನ ನೇಮ್ ಗಂಡನ ಹೆಸರು ಏನು ಅಂತ ಎಂಟ್ರಿ ಮಾಡಬೇಕು, ಹಾಗೇನೇ ಪತಿಯ ಆಧಾರ್ ಸಂಖ್ಯೆ ಗಂಡನ ಆಧಾರ್ ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡಬೇಕು। ಕ್ಯಾಟಗರಿ ಕೇಳುತ್ತೆ ಸೋ ಎಸ್ಸಿ ಎಸ್ಟಿ ಓಬಿಸಿ ಅದರ್ಸ್ ಅಂತ ಇಲ್ಲಿ ಯಾವುದು ಇದೆ ಅದನ್ನ ನೀವು ಕ್ಲಿಕ್ ಮಾಡಬೇಕಾಗಿದೆ। ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಯಾವುದೇ ರೀತಿಯಾಗಿ ಕ್ಯಾಶ್ ಸರ್ಟಿಫಿಕೇಟ್ ನ ಕೊಡಬೇಕಂದ್ರೆ ಖಂಡಿತ ಕೊಡಕ್ಕೆ ಹೋಗಬೇಡಿ, ಯಾವುದೇ ರೀತಿ ಕ್ಯಾಶ್ ಸರ್ಟಿಫಿಕೇಟ್ ನ ಅವಶ್ಯಕತೆ ಇಲ್ಲ। ತುಂಬಾ ಜನ ಕೇಳುವಂತದ್ದು ನಮ್ಮ ಅಕ್ಕಪಕ್ಕದ ಮನೆಯವರು ಮಾಡ್ತಾ ಇದ್ದಾರೆ, ಸೋ ನಾವು ಮಾಡಿಸಬೇಕಂದ್ರೆ ಖಂಡಿತ ಇಲ್ಲ ಸ್ನೇಹಿತರೆ। ಯಾವುದೇ ರೀತಿ ನೀವು ಸೋ ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಸಲಿಕ್ಕೆ ಹೋಗಬೇಡಿ। ಹಾಗೇನೇ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ, ಇನ್
ಇನ್ಕಮ್ ಸರ್ಟಿಫಿಕೇಟ್ ಅವಶ್ಯಕತೆ ಕೂಡ ಇಲ್ಲ ಸೋ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಏನಿರುತ್ತೆ ಸ್ನೇಹಿತರೆ ಎಪಿಎಲ್ ಬಿಪಿಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಏನಿರುತ್ತೆ ಅದನ್ನು ಕೂಡ ನಿಮಗೆ ಸೋ ಈ ಇನ್ಕಮ್ ಸರ್ಟಿಫಿಕೇಟ್ ನೋಡ್ಬಿಟ್ಟೆ ಕೊಟ್ಟಿರುವಂತದ್ದು ಈ ಕಾರ್ಡ್ ಅಲ್ಲಿ ಅದರಲ್ಲೇ ಗೊತ್ತಾಗುತ್ತೆ ಎಪಿಎಲ್ ಕಾರ್ಡ್ ಅಂದ್ರೆ 120,000 ಕ್ಕಿಂತ ಜಾಸ್ತಿ ಆದಾಯ ಇದ್ದರೆ ಅದು ಎಪಿಎಲ್ ಕಾರ್ಡ್ ಆಗಿರುತ್ತೆ ಬಿಪಿಎಲ್ ಕಾರ್ಡ್ ಅಂದ್ರೆ 120,000 ಕ್ಕಿಂತ ಕಮ್ಮಿ ಆದಾಯ ಇದ್ದರೆ ಅದು ಬಿಪಿಎಲ್ ಕಾರ್ಡ್ ಹಾಗೇನೆ ಅಂತ್ಯೋದಯ ಕಾರ್ಡ್ ಅಂದ್ರೆ 1 ಲಕ್ಷ ಆದಾಯಕ್ಕಿಂತ ಕಮ್ಮಿ ಇದ್ದರೆ ಅದು ಅಂತ್ಯೋದಯ ಕಾರ್ಡ್ ಅಂತ ಸರ್ಕಾರನೇ ಕೊಟ್ಟಿರೋದ್ರಿಂದ ನೀವು ಯಾವುದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋಗೋದಕ್ಕೆ ಹೋಗಬೇಡಿ ಹಾಗೇನೆ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಮಾಡ್ಸಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗೇನೆ ಸಂಪರ್ಕಿಸಲು ಮೊಬೈಲ್ ನಂಬರ್ ಇಲ್ಲಿ ಮೊಬೈಲ್ ನಂಬರ್ ನ ಏನು ಕೊಟ್ಟಿದ್ದಾರೆ ಆ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡ್ಸಿ ನಿಮ್ಮ ಮೊಬೈಲ್ ನಂಬರ್ ಇರಲೇಬೇಕು ಅಂದ್ರೆ ನಿಮ್ಮ ಹಸ್ಬೆಂಡ್ ನಂಬರ್ ಕೊಟ್ಟರೆ ಆಗೋದಿಲ್ಲ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೋ ಅವರ ಮೊಬೈಲ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡಬೇಕು ಹಾಗಾಗಿ ನಿಮ್ಮ ಬ್ಯಾಂಕಿಗೆ ಕೂಡ ಎಂಟ್ರಿ ಮಾಡ್ಸಿರಿ ನಿಮಗೆ ಅಮೌಂಟ್ ಬಂದಿರೋದು ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ ಮೆಸೇಜ್ ಹಾಗೇನೇ ನೀವು ಸೋ ಆಧಾರ್ ಕಾರ್ಡ್ ಅಲ್ಲಿ ಕೂಡ ಇಲ್ಲ ಅಂದ್ರೆ ಎಂಟ್ರಿ ಮಾಡ್ಸಿ ನಿಮಗೆ 24 ಅವರ್ಸ್ ಅಲ್ಲಿ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಆಗುತ್ತೆ ಸೋ ಆರಾಮಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೇನೇ ಏನೇನ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಹೌದು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡಬೇಕು ಹೌದು ಅಂತ ಕೊಟ್ಟರೆ ಆಯ್ತು ಸೋ ಹಸ್ಬೆಂಡ್ ಇನ್ ಕೊಟ್ಟಿರ್ತೀರಾ ಆಧಾರ್ ಕಾರ್ಡ್ ಇಲ್ಲಿ ಹೌದು ಅಂತ ಟಿಕ್ ಮಾಡಬೇಕಾಗುತ್ತೆ ಹೌದು ಇಲ್ಲ ಇದೆ ನೋಡಿ ಸೋ ಹೌದು ಇಲ್ಲ ಅನ್ನನ್ನ ಟಿಕ್ ಮಾಡಬೇಕಾಗುತ್ತೆ ಸೋ ಇಲ್ಲ ಅನ್ನೋರು ಸೋ ಇಲ್ಲಿ ಯಾವುದೇ ರೀತಿ ನೀವು ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿ ಅಷ್ಟೇ ಸೋ ಯಾವುದೇ ರೀತಿ ಈಗ ತುಂಬಾ ಜನ ಕೇಳುವಂತವರು ನನ್ನ ಮಗ ಜಿಎಸ್ಟಿ ಫೈಲ್ ಮಾಡ್ತಾ ಇದ್ದಾರೆ ಹಾಗೇನೇ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದಾರೆ ನಮ್ಮ ತಾಯಿ ಆದವರು ಸೋ ಈ ಅರ್ಜಿಗೆ ಅರ್ಜಿ ಸಲ್ಲಿಸಬಹುದು ಅಂತ ನಿನ್ನೆ ತುಂಬಾ ಕಮೆಂಟ್ಸ್ ಬಂದಿತ್ತು ಖಂಡಿತ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೋ ನಿಮ್ಮ ಮಗ ಏನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ನೀವು ಖಂಡಿತ ಅರ್ಜಿಯನ್ನ ಸಲ್ಲಿಸಬಹುದು ಅದೇ ನಿಮ್ಮ ಹಸ್ಬೆಂಡ್ ಏನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಬರಲ್ಲ ಹಾಗೇನೆ ತುಂಬಾ ಜನ ಕೇಳ್ತಾ ಇದ್ರು ಸೋ ನಾನು ಟೀಚರ್ ಆಗಿದ್ದೀನಿ ಯಾವ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದೀನಿ ಯಾವುದೇ ರೀತಿ ನಾನು ಟ್ಯಾಕ್ಸ್ ಪೇಯರ್ ಆಗಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇಲ್ಲ ಏನ್ ಮಾಡಬಹುದು ಖಂಡಿತ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ನ ಹಾಕಬಹುದು ಇನ್ನು ತುಂಬಾ ಜನ ಕೇಳುವಂತದ್ದು ನಮ್ಮ ವೈಫ್ ಡೆತ್ ಆಗಿದ್ದಾರೆ ಹಾಗೆ ನನ್ನ ಮಗಳಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಸೋ ನನ್ನ ಮಗಳು 18 ವರ್ಷ ಮೇಲ್ಪಟ್ಟಿದ್ದಾರೆ ಅರ್ಜಿಯನ್ನ ಸಲ್ಲಿಸಬಹುದಾ ಡೆಫಿನೆಟ್ಲಿ ಸಲ್ಲಿಸಬಹುದು ಸ್ನೇಹಿತರೆ ಆತರ ಇದ್ರೆ ಸೋ ನಿಮ್ಮ ಮಗಳು ಹೆಸರು ರೇಷನ್ ಕಾರ್ಡ್ ಅಲ್ಲಿ ಇರಬೇಕು ನೀವು ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಆಗ ಕೇಳುವಂತದ್ದು ಇಲ್ಲಿ ತಂದೆಯ ಡಾಕ್ಯುಮೆಂಟ್ಸ್ ಏನು ಕೇಳಿಲ್ಲ ಏನ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ ಅಲ್ಲಿ ಅನ್ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತ ಇರುತ್ತೆ ನೀವು ಅನ್ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಹಾಗೇನೆ ನೀವೇನಾದ್ರು ಸೋ ಟ್ಯಾಕ್ಸ್ ಪೇಯರ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದವರು ಏನಾದ್ರು ಗೊತ್ತಿಲ್ದೇನೋ ಅಥವಾ ನೋಡೋಣ ಏನಾಗುತ್ತೆ ಅಂತ ಹೇಳಿ ನೀವೇನಾದ್ರು ಅರ್ಜಿಯನ್ನ ಸಲ್ಲಿಸಿ ಸರ್ಕಾರಕ್ಕೆ ಏನಾದ್ರು ಗೊತ್ತಾದ್ರೆ ಸೋ ದಂಡ ಕೂಡ ವಿಧಿಸಲಾಗುತ್ತೆ ಹಾಗಿದ್ರೆ ನಿಮ್ಗೆ ಏನಾದ್ರು ಅಮೌಂಟ್ ನ 2,000 ರೂಪಾಯಿ ಹಾಕಿದ್ರೆ ಅದು ಕೂಡ ರಿಟರ್ನ್ ತಗೊಂತಾರೆ ಹಾಗೆ ಸರ್ಕಾರದಿಂದ ಕೂಡ ಅದಕ್ಕೆ ಕೆಲವೊಂದು ಏನು ಪ್ರೊಸೀಜರ್ ಇದೆ ಅದನ್ನು ಕೂಡ ಮಾಡ್ತಾರೆ ಆ ರೀತಿ ರಾಂಗ್ ಆಗಿ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೋಗ್ಬೇಡಿ ಆ ರೀತಿ ಟ್ಯಾಕ್ಸ್ ಪೇಯರ್ ಏನಾದ್ರು ಆಗಿದ್ರೆ ಸೊ ಅವರಿಗೆ ಖಂಡಿತ ಗೊತ್ತಾಗತ್ತೆ ನೀವು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣನೇ ಸೊ ಹಾಗಾಗಿ ಯಾರು ಅರ್ಜಿಲಿಕ್ಕೆ ಸಲ್ಲಿಸಲಿಕ್ಕೆ ಹೋಗ್ಬೇಡಿ ಟ್ಯಾಕ್ಸ್ ಪೇಯರ್ ಅಥವಾ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದವರು ಸ್ನೇಹಿತರೆ ಸೊ ಮತ್ತೆಲ್ಲರೂ ಕೂಡ ಅರ್ಜಿಯನ್ನ ಆರಾಮಾಗಿ ಸಲ್ಲಿಸಬಹುದು ಎಪಿಎಲ್ ಕಾರ್ಡ್ ಇದ್ದವರು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಡೆಫಿನೆಟ್ಲಿ ನೀವು ಸಲ್ಲಿಸಿ ಟ್ಯಾಕ್ಸ್ ಪೇಯರ್ ಹಾಗೇನೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಾರ್ದು ಅಂತ ಹೇಳಿರುವಂತದ್ದು ಸ್ನೇಹಿತರೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಇರ ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಆಫ್ಲೈನ್ ಅಲ್ಲೂ ನೀವೇ ಬರೆದು ಅರ್ಜಿಯನ್ನ ಸಲ್ಲಿಸಿ ಗ್ರಾಮ್ ಒನ್ ಬ್ಯಾಂಗ್ಳೂರ್ ಒನ್ ಅಥವಾ ಕರ್ನಾಟಕ ಒನ್ ಅಲ್ಲಿ ಹೋಗಿ ಅರ್ಜಿಯನ್ನ ಕೊಟ್ಟು ಬರಬಹುದು ಸ್ನೇಹಿತರೆ ಕೊಟ್ಟು ಬಂದ ತಕ್ಷಣ ಅವರು ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ನೋಟಿಫಿಕೇಶನ್ ಓಟಿಪಿ ಬರುತ್ತೆ ಅದು ಬಂದ ತಕ್ಷಣನೇ ಸಕ್ಸಸ್ಫುಲಿ ಅಂತ ಬರುತ್ತೆ ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಇಷ್ಟೇ ಇದ್ರೆ ಸಾಕು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೇನೆ ಇನ್ನು ಕೂಡ ಗೃಹಲಕ್ಷ್ಮಿ ಅನ್ನೋ ಒಂದು ಆಪ್ ಇನ್ನು ಬಿಟ್ಟಿಲ್ಲ 14 ತಾರೀಕು ಅನೌನ್ಸ್ಮೆಂಟ್ ಆಗತ್ತೆ ಬಿಡ್ತಾರೆ ಅವತ್ತಿಂದ ಅರ್ಜಿಯನ್ನ ಸಲ್ಲಿಸುವಂತದ್ದು 13ನೇ ತಾರೀಕು ಅದು ಅನೌನ್ಸ್ಮೆಂಟ್ ಆಗ್ಬಹುದು ಅಲ್ಲಿ ತನಕ ಈಗ ಬಂದಿರುವಂತಹ ಪ್ಲೇ ಸ್ಟೋರ್ ಅಲ್ಲಿ ತುಂಬಾ ಅದೇ ರೀತಿ ಹೆಸರಿನ ಆಪ್ಗಳಿದೆ ಯಾರು ಕೂಡ ಡೌನ್ಲೋಡ್ ಮಾಡಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೋಗ್ಬೇಡಿ ಸ್ನೇಹಿತರೆ ಸೊ ತುಂಬಾ ಪ್ರಾಬ್ಲಮ್ಸ್ ಆಗತ್ತೆ ಆಮೇಲೆ ಸೊ ಈ ರೀತಿ ಈಗ ಆಪ್ಗಳಿಗೆ ಯಾರು ಕೂಡ ಹೋಗ್ಬೇಡಿ ಇನ್ನು ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಆದ ತಕ್ಷಣ ಅವರೇ ಕೂಡ ನಿಮ್ಗೆ ಹೇಳ್ತಾರೆ ಯಾವ ರೀತಿ ಇರುತ್ತೆ ಅದು ಹೇಗೆ ಆಗುತ್ತೆ ಅಂತ ಸೊ ನಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ತುಂಬಾ ಜನ ಕೇಳ್ತಾ ಇರುವಂತಹ ಪ್ರಶ್ನೆಗೆ ನಾನು ಕೂಡ ವಿಡಿಯೋದಲ್ಲಿ ಉತ್ತರನ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ ನಿಮ್ಗೆ ಏನಾದ್ರು ಇನ್ನೂ ಕೂಡ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಕೂಡ ರಿಪ್ಲೈ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೇನೆ ನನ್ನ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೆ ಪ್ಲೀಸ್ ನೀವೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ ಸ್ನೇಹಿತರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ನಮಸ್ಕಾರ